ಹಲವು ವರ್ಷಗಳಿಂದಲೂ ಪ್ರಳಯ ಫಿಕ್ಸ್ ಕ್ಷುತಗ್ರಹ ಅಪ್ಪಳಿಸಿ ಭೂಮಿಯ ವಿನಾಶ ಫಿಕ್ಸ್ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವು ಅದ್ಯಾವುದು ಆಗಿರಲಿಲ್ಲ ಆದರೆ ಈ ಬಾರಿಯಂತೂ ಭೂಮಿ ನಿಜಕ್ಕೂ ಗಂಡಾಂತರಕ್ಕೆ ಸಿಲುಕಿದೆ ಸ್ವಲ್ಪ ಯಾಮಾರಿದ್ರೂ ಇನ್ನು ಐದು ವರ್ಷದಲ್ಲಿ ಭೂಮಿ ನಾಶವಾಗುವುದಂತೂ ಫಿಕ್ಸ್ ಅದೇನು ಅಂತ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಭೂಮಿ ಮೇಲೆ ಹಲವು ಬಾರಿ ಉಲ್ಕೆಗಳು ಚಿಕ್ಕ ಪುಟ್ಟ ಕ್ಷುದ್ರಗ್ರಹಗಳು ಬೀಳ್ತಾನೆ ಇರುತ್ತೆ ಆದ್ರೆ ಅವುಗಳ ಗಾತ್ರ ಕಡಿಮೆ ಇರೋದ್ರಿಂದ ಭೂಮಿಯ ವಾತಾವರಣ ಪ್ರವೇಶಿಸುತ್ತಲೇ ಆಕಾಶದಲ್ಲೇ ಉರಿದು ಬೂದಿ ಆಗುತ್ತೆ ಮಿಲಿಯನ್ ವರ್ಷಗಳ ಹಿಂದೆ ಇದೇ ರೀತಿ ದೊಡ್ಡದಾದ ಕ್ಷುದ್ರಗ್ರಹ ಒಂದು ಬಿದ್ದು ಇಡೀ ಡೈನೋಸರ್ ಸಂಕುಲವೇ ನಾಶವಾಗಿ ಹೋಗಿತ್ತು ಇಡೀ ಭೂಮಿ ಮೇಲಿನ ಜೀವಿಗಳೇ ನಾಶವಾಗಿ ಹೋಗಿದ್ವು ಅನ್ನೋ ವೈಜ್ಞಾನಿಕ ಸತ್ಯವನ್ನ ನಾವು ಕೇಳಿದ್ವಿ ಇದೀಗ ಅಂತದೇ ಪರಿಸ್ಥಿತಿ ಒಂದು ಬಂದಿದೆ ಇನ್ನು ಕೇವಲ ಐದು ವರ್ಷದಲ್ಲೇ ಭೂಮಿಗೆ ಕ್ಷುದ್ರ ಗ್ರಹವೊಂದು ಬಂದು ಅಪ್ಪಳಿಸೋ ಸಾಧ್ಯತೆ ಇದೆ ಈಗ ಭೂಮಿಯತ್ತ ವೇಗವಾಗಿ ಬರ್ತಿರೋ ಕ್ಷುದ್ರ ಗ್ರಹದ ಹೆಸರು ಅಪೋಫಿಸ್ ಈ ಅಪೋಫಿಸ್ ಕ್ಷುದ್ರ ಗ್ರಹ ಈ ಹಿಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ಭೂಮಿಗೆ ಅತಿ ಸಮೀಪಕ್ಕೆ ಬಂದಿತ್ತು ಇದೇ ಆಸ್ಟರಾಯ್ಡ್ ಈಗ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಏಪ್ರಿಲ್ ಹದಿಮೂರಕ್ಕೆ ಭೂಮಿಗೆ ಅತಿ ಸಮೀಪಕ್ಕೆ ಬರಲಿದೆ ಹೀಗಾಗಿ ಇದು ವೈಜ್ಞಾನಿಕ ವಲಯವನ್ನು ಬಡಿದಪ್ಪಿಸಿದೆ ಈ ಕ್ಷುದ್ರಗ್ರಹ ಯಾವ ಮಾರ್ಗದಲ್ಲಿ ಹಾದು ಹೋಗಲಿದೆ ಅಥವಾ ಭೂಮಿಗೆ ಅಪ್ಪಳಿಸೋ ಸಾಧ್ಯತೆ ಇದೆಯಾ ಅಂತೆಲ್ಲ ನಾಸಾ ವಿಜ್ಞಾನಿಗಳು ಅಧ್ಯಯನ ಆರಂಭಿಸಿದ್ದಾರೆ ಇದರ ಜೊತೆಗೆ ಭಾರತದ ಇಸ್ರೋ ವಿಜ್ಞಾನಿಗಳು ಕೂಡ ಕ್ಷುದ್ರಗ್ರಹದ ಹಾದಿಯ ಅಧ್ಯಯನ ನಡೆಸ್ತಿದೆ ಅಪೋಫಿಸ್ ಕ್ಷುದ್ರಗ್ರಹ ಒಂದು ಕ್ರಿಕೆಟ್ ಸ್ಟೇಡಿಯಂಗಿಂತಲೂ ದೊಡ್ಡ ಗಾತ್ರದಲ್ಲಿದೆ ಸುಮಾರು ಮುನ್ನೂರ ನಲವತ್ತರಿಂದ ನಾಲ್ನೂರ ಐವತ್ತು ಮೀಟರ್ ಉದ್ದ ಇದ್ದು ನೂರ ನಲವತ್ತು ಮೀಟರ್ ಅಗಲ ಹೊಂದಿದೆ ಇಸ್ರೋ ಪ್ರಕಾರ ಸ್ಟೇಡಿಯಂನಷ್ಟು ದೊಡ್ಡದಾಗಿರೋ ಈ ಕ್ಷುದ್ರಗ್ರಹ ಅಪ್ಪಳಿಸಿದ್ರೆ ಇಡೀ ಭೂಖಂಡಕ್ಕೆ ಹಾನಿಯಾಗುವಷ್ಟು ಪ್ರಬಲವಾಗಿದೆ ಅಪೋಫಿಸ್ ಅಂದರೆ ಈಜಿಪ್ಟ್ನ ಒಂದು ದೇವತೆಯ ಹೆಸರು ಭೂಮಿ ಮೇಲೆ ಅಲ್ಲೊಲಾ ಕಲ್ಲೋಲ ಸೃಷ್ಟಿಸುವ ದೇವತೆಯನ್ನ ಅಲ್ಲಿನ ಪ್ರಾಚೀನ ಜನರು ಅಪೋಫಿಸ್ ಅಂತಿದ್ರು ಅದೇ ಹೆಸರನ್ನ ಈಗ ಕ್ಷುದ್ರ ಗ್ರಹಕ್ಕೆ ಇಡಲಾಗಿದೆ ಹೆಸರು ಈಗಾಗಲೇ ಈ ಕ್ಷುದ್ರ ಗ್ರಹದ ಮಾರ್ಗದ ಅಧ್ಯಯನ ಮಾಡಿದೆ ಸದ್ಯ ಅದರ ಮಾರ್ಗವನ್ನ ನೋಡಿದ್ರೆ ಭೂಮಿಯಿಂದ ಮೂವತ್ತೆರಡು ಸಾವಿರ ಕಿಲೋಮೀಟರ್ ದೂರದಲ್ಲಿ ಹೋಗೋ ಸಾಧ್ಯತೆ ಇದೆ ಅದು ಭೂಮಿಯ ಹತ್ತಿರಕ್ಕೆ ಬರೋಕೆ ಇನ್ನು ಐದು ವರ್ಷ ಬೇಕು ಅಷ್ಟರಲ್ಲಿ ಗುರುತ್ವಾಕರ್ಷಣೆಗೆ ಸಿಲುಕಿದ್ರೆ ಭೂಮಿಯ ಕಡೆಗೂ ಬರೋ ಸಾಧ್ಯತೆ ಇದೆ ಮುಂದಿನ ಐದು ವರ್ಷದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಈ ಬಗ್ಗೆ ಇಸ್ರೋ ಅಧ್ಯಕ್ಷ ಡಾಕ್ಟರ್ ಎಸ್ ಸೋಮನಾಥ್ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಪೋಫಿಸ್ ಕ್ಷುದ್ರಗ್ರಹದಿಂದ ಏನಾದರೂ ಭೂಮಿಗೆ ಅಪಾಯ ಬರುವುದಾದ್ರೆ ಅದನ್ನ ತಡೆಯೋಕೆ ಪ್ರಯತ್ನಿಸುತ್ತೀವಿ ಅಂದಿದ್ದಾರೆ ಭೂಮಿಯತ್ತ ಬರೋ ಕ್ಷುದ್ರಗ್ರಹವನ್ನ ಮಾರ್ಗಮತಿಯೇ ತಡೆಯೋ ಪ್ರಯತ್ನವನ್ನು ನಡೆಸುವುದಾಗಿ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಚರಣೆ ಜೊತೆ ಇಸ್ರೋ ಕೂಡ ಕೈ ಜೋಡಿಸುತ್ತೆ ಅಂದಿದ್ದಾರೆ ಏನೇ ಆಗಲಿ ನಮಗೆ ಇರುವುದು ಒಂದೇ ಭೂಮಿ ಈ ಅಪೋಫಿಸ್ ಕ್ಷುದ್ರಗ್ರಹ ಏನಾದರೂ ಅಪ್ಪಳಿಸಿದೆ ಆದಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಮೇ ಹದಿಮೂರಕ್ಕೆ ಇಡೀ ಭೂಮಿಯ ಅಧ್ಯಾಯವೇ ಮುಗಿದು ಹೋದಂತೆ